ನಮಸ್ತೆ. ಮನಿ ಮ್ಯಾನಿಫೆಸ್ಟೇಷನ್ ಮೆಡಿಟೇಷನ್ಗೆ ಸುಸ್ವಾಗತ. ಧನ ಆಕರ್ಷಣೆ ಧ್ಯಾನಕ್ಕೆ ನಿಮಗೆ ಸುಸ್ವಾಗತ. ಈ ಮನಿ ಮ್ಯಾನಿಫೆಸ್ಟೇಷನ್ ಮೆಡಿಟೇಷನ್ ಮಾಡ್ತಾ ಇರೋದ್ರಿಂದ ಸಕ್ಸಸ್, ಉನ್ನತಿ ಮತ್ತು ಸಂಪತ್ತಿಯ ದಾರಿಯಲ್ಲಿ ಕರೆದುಕೊಂಡು ಹೋಗುತ್ತೆ. ನಾನು ಈ ದಿನ ನಿಮಗೆ ಒಂದು ಅದ್ಭುತ ಧನ ಆಕರ್ಷಣೆಗಾಗಿ ಧ್ಯಾನವನ್ನು ಗೈಡ್ ಮಾಡುತ್ತಿದ್ದೇನೆ. ಇದರಿಂದ ನಿಮ್ಮ ಅಂತರ ಮನಸ್ಸಿನ ಎಲ್ಲ ದ್ವಾರಗಳು ತೆರೆದುಕೊಳ್ಳುತ್ತದೆ. ಇದರಿಂದ ನಿಮ್ಮ ಜೀವನದಲ್ಲಿ ಸಫಲತೆ, ಉನ್ನತಿ ಮತ್ತು ಹಣವನ್ನು ಅಟ್ರ್ಯಾಕ್ಟ್ ಮಾಡ್ತೀರಾ. ಈ ಮೆಡಿಟೇಷನ್ ಸಬ್ಕಾನ್ಷಿಯಸ್ ಮೈಂಡನ್ನು ಪ್ರೋಗ್ರಾಮ್ ಮಾಡಲು ಅತ್ಯುತ್ತಮ ವಿಧಾನವಾಗಿದೆ. ಶಾಂತ ಮನಸ್ಸಿನಿಂದ ಯಾವುದೇ ಸಂದೇಶವನ್ನು ಸಬ್ಕಾನ್ಷಿಯಸ್ ಮೈಂಡ್ಗೆ ಕೊಡಲಾಗುತ್ತೋ, ನಮ್ಮ ಬುದ್ಧಿ ಅದನ್ನೇ ನಿಜವೆಂದು ತಿಳಿದು ಅದನ್ನು ಪೂರ್ಣಗೊಳಿಸಲು ಸಿದ್ಧವಾಗುತ್ತದೆ. ಬನ್ನಿ ಶುರು ಮಾಡೋಣ. ಶಾಂತವಾಗಿ ಮತ್ತು ಒಂದು ಆರಾಮದಾಯಕ ಸ್ಥಳದಲ್ಲಿ ಕುಳಿತುಕೊಳ್ಳಿ. ನಿಮ್ಮ ಎರಡು ಕಣ್ಣುಗಳನ್ನು ಮುಚ್ಚಿ ಹಾಗೂ ದೀರ್ಘ ಮತ್ತು ಆಳವಾದ ಉಸಿರನ್ನು ತೆಗೆದುಕೊಳ್ಳಿ. ಇನ್ಹೇಲ್, ಎಕ್ಸ್ಹೇಲ್, ಇನ್ಹೇಲ್ ಆ್ಯಂಡ್ ಎಕ್ಸ್ಹೇಲ್, ಇನ್ಹೇಲ್ ಆ್ಯಂಡ್ ಎಕ್ಸ್ಹೇಲ್. ಪ್ರತಿ ಬಾರಿ ಹೊರ ಹೋಗುತ್ತಿರುವ ಉಸಿರಲ್ಲಿ ನನ್ನ ಮನಸ್ಸಲ್ಲಿರುವ ಎಲ್ಲ ನಕಾರಾತ್ಮಕವು ಹೊರಹೋಗುತ್ತಿದೆ ಎಂದು ಭಾವಿಸಿ ಮತ್ತು ನನ್ನ ಮನಸ್ಸು ಶಾಂತವಾಗುತ್ತಿದೆ ಎಂದು ಕಲ್ಪನೆ ಮಾಡಿ. ಉಸಿರಾಟ ಕ್ರಿಯೆಯನ್ನು ಗಮನಿಸಿ. ಒಳ ಹೋಗುವ ತಣ್ಣನೆ ಗಾಳಿಯು ನಿಮ್ಮನ್ನು ಶಾಂತಗೊಳಿಸುತ್ತಿದೆ, ಸಕಾರಾತ್ಮಕ ಶಕ್ತಿಯಿಂದ ತುಂಬುತ್ತಿದೆ. ನಿಮ್ಮ ಮನಸ್ಸು ಶಾಂತ ಸ್ಥಿತಿಯಲ್ಲಿದ್ದರೆ ಆಗ ಇದನ್ನು ನಿಮ್ಮ ಮನಸ್ಸಿನಲ್ಲಿ ಹೇಳಿ. ನಾನು ಈಶ್ವರನ ಸರ್ವಪ್ರಿಯ ಸಂತಾನವಾಗಿದ್ದೇನೆ. ಈಶ್ವರನ ಕೃಪೆ ಸದಾ ನನ್ನ ಜೊತೆಗಿದೆ. ಈಶ್ವರನು ಈ ಸಂಸಾರದಲ್ಲಿ ಏನೆಲ್ಲ ಸುಖ, ಸಮೃದ್ಧಿ, ವೈಭವ, ಧನ, ಸಂಪತ್ತಿಯ ಸಾಧನವನ್ನು ನೀಡಿದ್ದಾರೋ, ನಾನು ಅದನ್ನೆಲ್ಲ ಪಡೆಯಲು ಹಕ್ಕನ್ನು ಹೊಂದಿದ್ದೇನೆ. ನಾನು ಪೂರ್ಣ ರೂಪದಲ್ಲಿ ಹಕ್ಕುದಾರನಾಗಿದ್ದೇನೆ, ಹಕ್ಕುದಾರಳಾಗಿದ್ದೇನೆ. ನಾನು ಧನ, ಸುಖ, ಸಮೃದ್ಧಿ ಪೂರ್ಣ ರೂಪದಲ್ಲಿ ಗ್ರಹಿಸಲು ಸಜ್ಜವಾಗಿದ್ದೇನೆ. ಬ್ರಹ್ಮಾಂಡದ ನಾಲ್ಕೂ ದಿಕ್ಕಿನಿಂದಲೂ ದುಡ್ಡು ಮತ್ತು ಸಫಲತೆ ನನ್ನ ಹತ್ತಿರ ಬರುತ್ತಿದೆ. ನಾನು ಯಾವ ಭಾಗದಲ್ಲಿ ನೋಡಿದರೂ ಅಲ್ಲಿಂದಲೇ ದುಡ್ಡು ನನ್ನ ಬಳಿ ಬರುತ್ತಿದೆ. ನಾನು ಈ ಅನಂತ ಬ್ರಹ್ಮಾಂಡದ ಭಾಗವಾಗಿದ್ದೇನೆ. ನಾನು ಬ್ರಹ್ಮಾಂಡದ ಎಲ್ಲ ಖುಷಿಯಲ್ಲಿ ಸೇರಿಕೊಂಡಿದ್ದೇನೆ. ಪ್ರತಿ ದಿಕ್ಕಿನಿಂದಲೂ ದುಡ್ಡು, ಸುಖ, ಸಮೃದ್ಧಿ ನನ್ನ ಬಳಿ ಬರುತ್ತಿದೆ. ನಾನು ಬಹಳಷ್ಟು ದುಡ್ಡನ್ನು ಆಕರ್ಷಣೆ ಮಾಡಿಕೊಳ್ಳುತ್ತಿದ್ದೇನೆ. ನಾನು ಶ್ರೀಮಂತವಾಗಿದ್ದೇನೆ. ನಾನು ಶ್ರೀಮಂತವಾಗಿದ್ದೇನೆ. ನಾನು ದಿನದಿಂದ ದಿನಕ್ಕೆ ಬಹುದೊಡ್ಡ ಶ್ರೀಮಂತವಾಗುತ್ತಿದ್ದೇನೆ.
ನನ್ನ ಸಂಪೂರ್ಣ ಜೀವನವು ಪ್ರೇಮ, ಧನ, ಸಂಪತ್ತಿ ಮತ್ತು ಖುಷಿಯಿಂದ ತುಂಬಿಕೊಂಡಿದೆ. ನಾನು ಪ್ರತಿ ಕ್ಷಣವೂ, ಪ್ರತಿ ಗಂಟೆಯೂ, ಪ್ರತಿದಿನವೂ ಸಮೃದ್ಧನಾಗುತ್ತಿದ್ದೇನೆ, ಸಮೃದ್ಧವಾಗುತ್ತಿದ್ದೇನೆ, ಸಮೃದ್ಧವಾಗುತ್ತಿದ್ದೇನೆ. ನಾನು ಈ ಹಣದ ಉಪಯೋಗವನ್ನು ನನಗಾಗಿ, ನನ್ನ ಪರಿವಾರಕ್ಕಾಗಿ ಮತ್ತು ಅವಶ್ಯಕತೆ ಇರುವವರಿಗೆ ಸಹಾಯ ಮಾಡಲು ಉಪಯೋಗಿಸುತ್ತೇನೆ. ನಾನು ನನ್ನ ಹಣವನ್ನು ತುಂಬ ಒಳ್ಳೆಯ ರೀತಿಯಲ್ಲಿ ಜೋಪಾನವಾಗಿ ಇಡುವುದನ್ನು ತಿಳಿದಿದ್ದೇನೆ. ಇದರಿಂದ ನನ್ನ ಬಳಿ ಎಲ್ಲ ದಿಕ್ಕಿನಿಂದಲೂ ತುಂಬ ಹಣವು ಬರುತ್ತಿದೆ. ನನ್ನ ಎಲ್ಲ ಆರ್ಥಿಕ ಸಮಸ್ಯೆಯೂ ದೂರಾಗಿದೆ. ಎಲ್ಲ ರೀತಿಯಲ್ಲೂ ನನ್ನ ಬಳಿ ಹೆಚ್ಚು ಹಣವು ಬರುತ್ತಿದೆ. ನಾನು ಹಣವನ್ನು ಆಕರ್ಷಣೆ ಮಾಡುತ್ತಿದ್ದೇನೆ. ಬ್ರಹ್ಮಾಂಡದ ಪ್ರತಿ ಮೂಲೆಯಿಂದಲೂ ಹಣವು ನನ್ನ ಬಳಿ ಬರುತ್ತಿದೆ. ಬಾರಿ ಬಾರಿ ಹೇಳಿ ನಾನು ಹಣವನ್ನು ಆಕರ್ಷಣೆ ಮಾಡಿಕೊಳ್ಳುತ್ತಿದ್ದೇನೆ. ಬ್ರಹ್ಮಾಂಡದಿಂದ ಪ್ರತಿ ಮೂಲೆಯಿಂದಲೂ ಹಣವು ನನ್ನ ಬಳಿ ಬರುತ್ತಿದೆ. ನಾನು ಹಣವನ್ನು ಆಕರ್ಷಣೆ ಮಾಡಿಕೊಳ್ಳುತ್ತಿದ್ದೇನೆ. ನಾನು ಹಣವನ್ನು ಆಕರ್ಷಣೆ ಮಾಡಿಕೊಳ್ಳುತ್ತಿದ್ದೇನೆ. ನಾನು ಹಣವನ್ನು ಆಕರ್ಷಣೆ ಮಾಡಿಕೊಳ್ಳುತ್ತಿದ್ದೇನೆ. ನನ್ನ ಎಲ್ಲ ಆರ್ಥಿಕ ಸಮಸ್ಯೆಯೂ ದೂರಾಗಿದೆ. ನಾನು ಪೂರ್ಣ ರೀತಿಯಲ್ಲಿ ಸಮೃದ್ಧವಾಗಿದ್ದೇನೆ. ನಾನು ಸೃಷ್ಟಿಯ ರಚನಾಕಾರ ಪರಂಪಿತ ಪರಮೇಶ್ವರರಿಗೆ ಸತ್ಯ ಹೃದಯದಿಂದ ಆಭಾರಿಯಾಗಿದ್ದೇನೆ. ಅವರು ನನ್ನ ಜೀವನದಲ್ಲಿ ಪ್ರೇಮ, ಶಾಂತಿ, ಖುಷಿ, ಧನ ಸಂಪತ್ತಿ, ಸಮೃದ್ಧಿಯಿಂದ ತುಂಬಿದ್ದಾರೆ ಮತ್ತು ನನ್ನನ್ನು ಮನಿ ಮ್ಯಾಗ್ನೆಟ್ ಮಾಡಿದ್ದಾರೆ. ನಾನು ಅವರಿಗೆ ಆಭಾರಿಯಾಗಿದ್ದೇನೆ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಈಗ ನಿಮ್ಮ ಎರಡೂ ಕೈಗಳನ್ನು ಜೋಡಿಸಿ ನಿಧಾನವಾಗಿ ಉಜ್ಜಿ, ಬಿಸಿಯಾಗುವವರೆಗೆ ಉಜ್ಜಿ. ಬಿಸಿಯಾದ ನಂತರ ನಿಮ್ಮ ಎರಡೂ ಕಣ್ಣುಗಳ ಮೇಲಿಡಿ ಹಾಗೂ ಶಾಂತ ಚಿತ್ತದಿಂದ ನಿಧಾನವಾಗಿ ಕಣ್ಣುಗಳನ್ನು, ಕೈಗಳನ್ನು ನೋಡುತ್ತಾ ತೆರೆಯಿರಿ ಹಾಗೂ ನಿಮ್ಮ ನಾಲ್ಕೂ ಭಾಗದ ಸುತ್ತಲೂ ಹಣದ ಶಕ್ತಿ ಇರುವಿಕೆಯನ್ನು ಅನುಭವಿಸಿ, ಮನಿ ಎನರ್ಜಿಯನ್ನು ಫೀಲ್ ಮಾಡಿ. ನೀವು ವಾಸ್ತವವಾಗಿ ಇದರ ಲಾಭವನ್ನು ಪಡೆದುಕೊಳ್ಳಬೇಕೆಂದಿದ್ದರೆ ಈ ಧ್ಯಾನವನ್ನು ಪ್ರತಿದಿನವೂ ಮಾಡಿ. ಮುಂಜಾನೆ ಮತ್ತು ರಾತ್ರಿ ಮಲಗುವ ಮುಂಚೆ ಈ ಧ್ಯಾನ ಮಾಡೋದ್ರಿಂದ ಒಳ್ಳೆಯ ಲಾಭವನ್ನು ಪಡೆಯಬಹುದು. ನಿರಂತರವಾಗಿ ಇದನ್ನು ಮಾಡ್ತಾ ಇರಿ. ಎಲ್ಲಿಯವರೆಗೆ ಎಂದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಸುಧಾರಿಸುವವರೆಗೆ ಹಾಗೂ ಎಲ್ಲಿಯವರೆಗೆ ನೀವು ಹಣವನ್ನು ಅಟ್ರ್ಯಾಕ್ಟ್ ಮಾಡಿರುವುದಿಲ್ಲವೋ, ಅಟ್ರ್ಯಾಕ್ಟ್ ಆಗುವವರೆಗೂ, ಹಣವು ನಿಮ್ಮ ಬಳಿ ಅಟ್ರ್ಯಾಕ್ಟ್ ಆಗುವವರೆಗೂ ಈ ಧ್ಯಾನವನ್ನು ಮುಂದುವರಿಸಿ. ಈ ಧ್ಯಾನವನ್ನು ಮಾಡುವಾಗ ನೀವು ನಿಮ್ಮ ಕೈಯಲ್ಲಿ 5 ರೂಪಾಯಿ ಅಥವಾ 10 ರೂಪಾಯಿಯ ಕಾಯಿನನ್ನು ಇಟ್ಟು ಧ್ಯಾನ ಮಾಡಬಹುದು ಹಾಗೂ ಅದನ್ನೇ, ಆ ಕಾಯಿನನ್ನೇ
ನಿಮ್ಮ ದಿಂಬಿನ ಅಡಿ ಇಟ್ಟು ಮಲಗಿಕೊಳ್ಳಬಹುದು. ಹೀಗೆ ಮಾಡೋದ್ರಿಂದ ದನವು ಶೀಘ್ರವೇ ಅಟ್ರ್ಯಾಕ್ಟ್ ಆಗುತ್ತದೆ ನಿಮ್ಮ ಬಳಿ. ನನ್ನ ಜೊತೆಯಲ್ಲಿಯೇ ಈ ಮನಿ ಮ್ಯಾನಿಫೆಸ್ಟೇಷನ್ ಮೆಡಿಟೇಷನ್ ಮಾಡಿದ್ದು ನಿಮಗೆ ಖುಷಿ ತಂದಿದೆ ಎಂದು ನಾನು ಭಾವಿಸುತ್ತೇನೆ. ನಿಮ್ಮೆಲ್ಲರಿಗೂ ಕೋಟಿ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.